ಇವತ್ತು ನಿರುದ್ಯೋಗ ಸಮಸ್ಯೆ ಯುವಕರಿಗೆ ಸಿಕ್ಕಾಪಟ್ಟೆ ತಾಂಡ ಆಡ್ತಿದೆ. ಬೆಲೆ ಏರಿಕೆಯಿಂದ ಇವತ್ತು ನಿರಂತರವಾಗಿ ಜನ ತತ್ತರಿಸ್ತಾ ಇದ್ದಾರೆ. ಜೊತೆಗೆ ರೈತರು ಬೆಳೆದ ವೈಜ್ಞಾನಿಕ ಬೆಲೆ ಸಿಗ್ತಾ ಇಲ್ಲ. ಇವತ್ತು ಅತಿವೃಷ್ಟಿಯಿಂದ ಬೇಕಾದಷ್ಟು ಬೆಳೆಗಳು ಹಾಳಾಗಿದೆ. ಇವತ್ತು ಶಿರಾ ನಗರದಲ್ಲೇ ಶಿರಾದ್ಯಂತ ಬಾವಗಡ ಮಧುಗಿರಿ ಇವತ್ತು ಶೇಂಗಾ ನೆಲ ಕಚ್ಚಿದೆ. ಇವತ್ತು ಇದಕ್ಕೆಲ್ಲ ಪರಿಹಾರ ಸೂಕ್ತವಾಗಿ ನಾಟಕ ಆಡಬಾರದು, ಜನರಿಗೆ ನೇರವಾಗಿ ತಲುಪುವಂತ ಕೆಲಸ ಆಗಬೇಕು. ಈ ಸಮ್ಮೇಳನದಲ್ಲಿ ಇದನ್ನು ನಾವು ದಿಟ್ಟವಾದ ನಿರ್ಧಾರ ತಗೊಂಡು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ಗಿರೀಶ್, ಸಿಪಿಐ ಜಿಲ್ಲಾ ಕಾರ್ಯದರ್ಶಿ. ಈ ದಿನ ನಾವು ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದ ಸಮ್ಮೇಳನವನ್ನ ಇವತ್ತು ನಾವು ಶಿರಾ ನಗರದಲ್ಲಿ ನಾವು ಇವತ್ತು 2 ದಿನಗಳ ಕಾಲ ನಡೆಸ್ತಾ ಇದ್ವಿ. ಅದರ ಭಾಗವಾಗಿ ಈಗ ಬಹಿರಂಗ ಸಭೆಯನ್ನ ಮೆರವಣಿಗೆಯನ್ನ ನಾವು ಈಗ ಪ್ರಾರಂಭ ಮಾಡ್ತಾ ಇದ್ವಿ. ನಾವು ಈ ದೇಶದ ರಾಜಕೀಯದಲ್ಲಿ ಆಗ್ತಕ್ಕಂತ ಎಲ್ಲ ವಿದ್ಯಮಾನಗಳನ್ನ 2 ದಿನಗಳ ಕಾಲ ಚರ್ಚೆ ಮಾಡ್ತೀವಿ. ಇವತ್ತು ಬೆಲೆ ಏರಿಕೆ, ಶಿಕ್ಷಣ, ನಿರುದ್ಯೋಗ, ರೈತರ ಸಮಸ್ಯೆಗಳು, ಕಾರ್ಮಿಕರ ಕನಿಷ್ಠ ಕೂಲಿ, ಹಾಗೆಯೇ ನಗರ ಪ್ರದೇಶದಲ್ಲಿರ್ತಕ್ಕಂಥ ಬಹಳಷ್ಟು ಜನರಿಗೆ ವಸತಿಗಳಿಲ್ಲ. ಇವತ್ತು ತುಂಬಾ ಬೆಲೆ ಏರಿಕೆಯಿಂದ ಜನ ಇವತ್ತು ತತ್ತರಿಸ್ತಾ ಇದ್ದಾರೆ. ರೈತರ ಬೆಲೆಗಳಿಗೆ ಸರಿಯಾದ ವೈಜ್ಞಾನಿಕ ಬೆಲೆಗಳಿಲ್ಲ. ಇಂತಹ ಹಲವಾರು ಚರ್ಚೆಗಳನ್ನ ನಾವು ಚರ್ಚೆ ಮಾಡೋದ್ರ ಜೊತೆಗೆ ಇವತ್ತು ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದವೆ ಎಲ್ಲಾ ಸರ್ಕಾರಗಳನ್ನು. ಹಾಗಾಗಿ ನಾವು ಸುಮಾರು ಈ ಪಕ್ಷ 1925 ಏನು ಪ್ರಾರಂಭ ಆಗಿದೆ ಅಂದಿನಿಂದ ಇಲ್ಲಿವರೆಗೂ ಪ್ರತಿ ವರ್ಷ 3 ವರ್ಷಕ್ಕೆ ಒಮ್ಮೆ ನಾವು ಈ ಸಮ್ಮೇಳನವನ್ನು ನಡೆಸೋದ್ರ ಮುಖಾಂತರ ನಮ್ಮ ಕಾರ್ಯಕರ್ತರ ಮುಂದಿನ ಹೋರಾಟಗಳು ಇಂದಿನ ಹೋರಾಟಗಳನ್ನ ಮೆಲುಕು ಮಾಡಿಕೊಂಡು ಸರಿಯಾದ ದಿಕ್ಕಿನಲ್ಲಿ ದುಡಿತಕ್ಕಂಥ ಕಾರ್ಮಿಕರು, ರೈತರು, ಬಡಜನರು ಪರವಾಗಿರ್ತಕ್ಕಂಥ ತೀರ್ಮಾನಗಳನ್ನ ಕೈಗೊಂಡು ಈ ಜನತೆಗೆ ನಾವು ಸರಿಯಾದ ದಿಕ್ಕಿನಲ್ಲಿ ರಾಜಕೀಯ ಹೋಗಬೇಕು ಅಂತಕ್ಕಂಥ ಹೇಳೋ ತೀರ್ಮಾನವನ್ನು ಮಾಡ್ತೀವಿ. ಹಾಗಾಗಿ ಈ ಸಮ್ಮೇಳನವನ್ನು ನಾವು ಅತ್ಯುಕ್ತವಾಗಿ ಈ ದಿನ ನಾವು ಪ್ರಾರಂಭ ಮಾಡ್ತೇವೆ. ಸಮ್ಮೇಳನದಲ್ಲಿ ನಮಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರತಿನಿಧಿಗಳಾಗಿ ಯಾರು ಆಯ್ಕೆ ಆಗಿರ್ತಾರೆ ಅವರು 2 ದಿನಗಳ ಕಾಲ ಇರ್ತಾರೆ. ಇವತ್ತು ಈ ಬಹಿರಂಗ ಸಭೆಗೆ ಎಲ್ಲ ವರ್ಗದ ಜನಗಳು ಬಹಿರಂಗ ಸಭೆಯಲ್ಲಿ ಭಾಗವಹಿಸ್ತಾರೆ.